ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಒಂದು ವಿಶೇಷವಾದ ಅಪ್ಡೇಟ್ ಮೀನರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಚಂದ್ರಗ್ರಹಣ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಮೊದಲನೇ ಗ್ರಹಣ ಈ ಆಂಗ್ಲ ಸಂವತ್ಸರದ ಮೊದಲನೇ ಗ್ರಹಣ ಇದೇ ತಿಂಗಳು ಮಾರ್ಚ್ ತಿಂಗಳು ಇಪ್ಪತ್ತೈದು ತಾರೀಕು ಹೋಳಿ ಹುಣ್ಣಿಮೆ ದಿವಸನೇ ಚಂದ್ರಗ್ರಹಣ ಇದೆ ಯಾಕೆಲ್ಲ ಕಡೆ ಹೇಳ್ಕೊತಾ ಇಲ್ಲ ಅಂದರೆ ಭಾರತ ದೇಶ ಅದ್ರ ಕಾಣಿಸ್ತಾ ಇಲ್ಲ ಅವತ್ತಿನ ಸಹ ಚಂದ್ರಗ್ರಹಣ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಶುರುವಾಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಸೊ ಹಗಲಲ್ಲಿ ನಡೆಯುವ ಚಂದ್ರಗ್ರಹಣಗಳು ರಾತ್ರಿಯಲ್ಲಿ ನಡೆಯುವಂತಹ ಸೂರ್ಯಗ್ರಹಣಗಳು ಆಚರಣೆಯಲ್ಲಿ ಇರಲ್ಲ ಸೊ ಆಚರಣೆ ಇಲ್ಲ ಅಂದ ತಕ್ಷಣ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇರೋಕ್ಕಾಗಲ್ಲ ಯಾಕೆಂದ್ರೆ ಪ್ರಭಾವ ಇರುತ್ತೆ ಆಚರಣೆ ಇಲ್ದಿದ್ರು ಈಗ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಇಪ್ಪತ್ತೈದನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳ ನಂತರ ಚಂದ್ರಗ್ರಸ್ತನಾಗ್ತಾನೆ ಅಂತಂದರೆ ಆ ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದರೆ ನಿಮ್ಮ ರಾಶಿ ಯಾವುದು ಮೀನರಾಶಿ ಮೀನರಾಶಿಯಿಂದ ಏಳನೇ ರಾಶಿಯಲ್ಲಿ ಪಂಚಮಾಧಿಪದಿಯಾದ ಚಂದ್ರ ಚಂದ್ರಗ್ರಸ್ತನಾಗ್ತಾ ಇದ್ದೇನೆ ಕೇತುವದ ಜೊತೆಗೆ ಅಂತಂದಾಗ ಪ್ರಭಾವ ಬೀರಲ್ಲ ಅಂತ ಅನ್ನಕ್ಕೆ ಸಾಧ್ಯ ಇದೆಯಾ ಇಲ್ಲಿ ಕಾಣಲ್ಲ ಆದ್ದರಿಂದ ಇಲ್ಲಿ ಆಚರಣೆ ಇಲ್ಲ ಎಲ್ಲೆಲ್ಲಿ ಕಾಣ್ತಾ ಇದೆ ಎಲ್ಲೆಲ್ಲಿ ಕಾಣ್ತಾ ಇದೆ ಬೆಲ್ಜಿಯಂ ಕಾಣ್ತಾ ಇದೆ ಅಲ್ಲಿ ಫ್ರಾನ್ಸ್ ಇಟಲಿ ಜರ್ಮನಿ ಸೌತ್ ನಾರ್ವೆ ಹಾಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ದಕ್ಷಿಣ ಹಾಗೂ ಉತ್ತರ ಅಮೇರಿಕಾ ಆಸ್ಟ್ರೇಲಿಯಾ ಆಮೇಲೆ ಇಂಗ್ಲೆಂಡ್ ಜಪಾನ್ ಎಲ್ಲ ದೇಶಗಳಲ್ಲಿಯೂ ಸಹ ಈ ಗ್ರಹಣ ಕಾಣಿಸ್ತಾ ಇದೆ ಅಲ್ಲಿ ಪ್ರಭಾವವೂ ಇರ್ತದೆ ಆಮೇಲೆ ಅಲ್ಲಿ ಆಚರಣೆಯೂ ಇರ್ತದೆ ಆಚರಣೆ ಅಂದರೆ ಏನು ಗ್ರಹಣದ ಆದಿ ಮಧ್ಯ ಅಂತ್ಯ ಈಗ ಇಪ್ಪತ್ತೈದು ತಾರೀಕು ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದೇ ಟೈಮ್ನ ನೀವು ನಾನು ಹೇಳಿದಂಥ ಈ ದೇಶಗಳಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯರು ಕನ್ನಡಿಗರು ನಾನು ಹೇಳದಂಥ ಈ ದೇಶಗಳಲ್ಲಿ ಇದ್ದೀರಾ ಅಂದರೆ ಈ ಇಂಡಿಯನ್ ಟೈಮ್ಗೆ ನಿಮ್ಮ ಟೈಮ್ಗೆ ನೋಡ್ಕೊಳ್ಳಿ ಯಾವಾಗ ಅದಾಗುತ್ತೆ ಅಂತ ನಮ್ಮಲ್ಲಿ ಇಪ್ಪತ್ತೈದು ತಾರೀಕು ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕು ಅಂದಾಗ ನಿಮ್ಮಲ್ಲಿ ಎಷ್ಟು ಗಂಟೆಗೆ ಅದು ಅನ್ನೋದು ನೋಡ್ಕೊಳ್ಳಿ ನೋಡಿಕೊಂಡು ಆ ಟೈಮಲ್ಲಿ ನೀವು ಆಚರಣೆ ಮಾಡ್ಕೊಳ್ಬೇಕು ಗ್ರಹಣದ ಆದಿಯಲ್ಲಿ ಮಧ್ಯದಲ್ಲಿ ಅಂತಲ್ಲಿ ಮೂರು ಸಲ ಸ್ನಾನ ಮಾಡಬೇಕು ಗ್ರಹಣ ಸಮಯದಲ್ಲಿ ಉಪವಾಸ ಮಾಡಬೇಕು ಗ್ರಹಣ ಆರಂಭಕ್ಕೂ ಮುನ್ನವೇ ಉಪವಾಸ ಶುರು ಮಾಡಬೇಕು ಗ್ರಹಣದ ಸಂದರ್ಭದಲ್ಲಿ ಅಥವಾ ಮುಂಚೆಯೇ ದರ್ಭೆ ಹಾಕಿಟ್ಕೊಳ್ಬೇಕು ಗ್ರಹಣ ಮುಗಿದ ಮೇಲೆ ಸ್ನಾನ ಆದ ಮೇಲೆ ಮತ್ತೆ ಹೊಸದಾಗಿ ಅಡುಗೆ ಮಾಡಿ ನಂತರ ಊಟ ಮಾಡಬೇಕು ಗ್ರಹಣ ಸಮಯದಲ್ಲಿ ಏನೋ ಊಟ ಮಾಡೋದು ನಿದ್ದೆ ಮಾಡೋದು ಮಲಮೂತ್ರ ವಿಸರ್ಜನೆ ಇದೆಲ್ಲದೂ ಸಹ ವರ್ಜ್ಯ ಅರ್ಥ ಆಯ್ತಲ್ವಾ ಸೊ ಆದ್ದರಿಂದ ಇದೆಲ್ಲ ಯಾರು ಮಾಡ್ತಾರೆ ಸರ್ ವಿದೇಶದಲ್ಲಿ ನೀವು ಹೇಳ್ತಿರೋ ದೇಶಗಳಲ್ಲೆಲ್ಲ ನಮ್ಮವರೇ ಇದ್ರು ಕೂಡ ಅವ್ರು ಮಾಡಲ್ಲ ಸರ್ ಅಂತ ನೀವು ಅನ್ಕೋಬಹುದು ಬಟ್ ಹಾಗೆಲ್ಲ ಇಲ್ಲ ಮಾಡೋರು ಆಚರಣೆ ಮಾಡೋರು ಇದ್ದಾರೆ ನಾವು ವಿಷಯವನ್ನು ತಿಳಿಸಿದ್ರೆ ಖಂಡಿತವಾಗಿ ಮಾಡ್ತಾರೆ ಅವರು ಅವಶ್ಯಕತೆ ಮಾಡೇ ಮಾಡ್ತಾರೆ ನಮ್ಮಲ್ಲಿ ಆಯಿತು ಬಿಡಿ ಸರ್ ಅದೆಲ್ಲ ದೇಶದಲ್ಲಿರೋ ಆಯಿತು ನಾವು ಇಂಡಿಯಾದಲ್ಲಿ ಇದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಮ್ಮ ಕತೆ ಹೇಳಿ ಅಂತಂದರೆ ಇಲ್ಲಿ ಆಚರಣೆ ಇಲ್ಲ ಗ್ರಹಣದ ಇವ ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕು ಅಂದರೆ ಸ್ನಾನ ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮನೆಯಲ್ಲೆಲ್ಲ ಗಂಜಲ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು ದರ್ಬೆ ಹಾಕಿಡೋದು ಊಟ ಮಾಡೋದು ಉಪವಾಸ ಇರೋದು ಮೂರು ಮೂರು ಸಲ ಸ್ನಾನ ಮಾಡೋದು ಇವೆಲ್ಲ ಏನೂ ಇಲ್ಲ ಆದರೆ ರಾಶಿಯಲ್ಲಿ ಯಾವುದು ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆಯಲ್ಲ ನಿಮ್ಮ ರಾಶಿಯಿಂದ ಏಳನೇ ರಾಶಿಯಲ್ಲಿ ವಿಚಿತ್ರ ಫಲವನ್ನು ಕೊಡುತ್ತೆ ನಿಮಗೆ ಶುಭನೂ ಆಗಬಹುದು ಅಶುಭನೂ ಆಗ್ಬಹುದು ಮಿಶ್ರ ಫಲ ಇದೆ ಅದು ಸೊ ಆ ವಿಚಿತ್ರ ಫಲದಲ್ಲಿ ಅಶುಭವನ್ನು ಮೈನಸ್ ಮಾಡಿ ಶುಭ ಮಾತ್ರ ಸಿಗಬೇಕು ಅಂದಾಗ ಏನು ಮಾಡಬೇಕು ದೇವತಾ ಆರಾಧನೆ ಮಾಡಬೇಕು ಯಾವ ದೇವತಾ ಆರಾಧನೆ ಚಂದ್ರಗ್ರಹಣ ಆದ್ರಿಂದ ಚಂದ್ರನ ಆರಾಧನೆ ಮಾಡಬೇಕು ಯಾವ ವಿಚಾರಗಳಲ್ಲಿ ಪ್ರಭಾವ ಬೀರಲಿದೆ ಮೀನರಾಶಿಯವರಿಗೆ ಇದು ಬಹಳ ಮುಖ್ಯ ಅಲ್ವೇ ಚಂದ್ರಗ್ರಹ ಪಂಚಮಾಧಿಪತಿ ನೋಡಿ ಮೊದಲನೇದಾಗಿ ಚಂದ್ರಗ್ರಹಣ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಚಂದ್ರಮಾ ಮನಸ್ಸೋ ಮನಸ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಏನು ಮನಸ್ಸಿಗೆ ಸಂಬಂಧಪಟ್ಟ ದುಃಖ ಯಾವ ವಿಚಾರಗಳಲ್ಲಿ ನಿಮಗೆ ದುಃಖ ಯಾವ ವಿಚಾರದಲ್ಲಿ ನಿಮಗೆ ಮಾನಸಿಕ ಕಿರಿಕಿರಿ ಒತ್ತಡ ಯಾವ ವಿಚಾರಗಳಲ್ಲಾಗುತ್ತೆ ಪಂಚಮಾಧಿಪತಿ ಸಪ್ತಮದಲ್ಲಿ ಆಗ್ತದೆ ಅಂದ್ರೆ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಮಕ್ಕಳ ವಿಚಾರದಲ್ಲಿ ಚಿಂತೆ ಮಕ್ಕಳ ವಿಚಾರದಲ್ಲಿ ದುಃಖ ಮಕ್ಕಳು ಹೇಳದ್ ಮಾತು ಕೇಳಲ್ಲ ಎಕ್ಸಾಮ್ ಅಂದ್ರೂ ಓದ್ಕೊಳ್ಳಲ್ಲ ಓದ್ ಎಕ್ಸಾಮ್ ಮುಗ್ದೋಯ್ತು ಅಂದ್ರೂ ರಚ್ಚೆ ಹಿಡಿಯೋದು ಆ ಎದುರುತ್ರ ಕೊಡೋದು ಸಿಟ್ ಮಾಡೋದು ಅನ್ನ ತಿಂದೇ ಇರೋದು ನೀವು ಕೊಟ್ಟದನ್ನು ತಿನ್ನಲ್ಲ ಅವ್ರೇನೋ ಬೇರೆ ಶರೀರಕ್ಕೆ ಹಾಳಾಗಿದ್ದ ಬೇಕು ನಂಗೆ ಕೊಡಿಸು ಅಂತಾರೆ ಅನ್ನದ ಬಟ್ಲನ್ನ ಒದ್ದೈತೆ ಒದಿಯೋದು ಹೊಡೆಯೋದು ಬಿಸಾಕೋದು ಪರ್ಚೋದು ಕಚ್ಚೋದು ಹರಿ ಏನೇನು ಮಾಡ್ತಾರೆ ಹೇಳಕ್ಸ ಅಷ್ಟನ್ನು ಮಾಡ್ತಾರೆ ಅವರು ಆಯ್ತಲ್ವಾ ಆ ಮಕ್ಕಳ ಟೆನ್ಷನ್ ನಿಮಗೆ ಪರಾಕಾಷ್ಟ ಆಗ್ಬಿಡುತ್ತೆ ಮೀನ್ರಾಶ್ರಿಗೆ ಯಾಕಪ್ಪ ನನ್ನ ಮಕ್ಕಳು ಈ ಥರ ಕಾಟ ಕೊಡ್ತಾ ಇದ್ದಾರೆ ಅಂತ ಅಲ್ವಾ ಈ ಥರ ಹಿಂಸೆ ಕೊಟ್ಟರೆ ಆಗಲ್ಲ ಸರ್ ಅಂತ ಈ ಥರ ಟೆನ್ಷನ್ ಆಗ್ಬಿಡುತ್ತೆ ಮಕ್ಕಳ ವಿಚಾರದಲ್ಲಿ ಈ ಮಕ್ಕಳು ಗ್ರಹಣದ ಸಮಯದಲ್ಲಿ ಭಾಳ ವಿಶೇಷವಾಗಿ ರಚೆ ಎಕ್ಸಾಮ್ಸ್ ಇನ್ನು ಆಗದಿರೋರ ಕಥೆ ಹೇಳಿ ಅಥವಾ ಎಕ್ಸಾಮ್ಸ್ ನಡೀತಾ ಇರೋರು ಕಥೆ ಹೇಳಿ ಎಷ್ಟು ಸಮಸ್ಯೆ ಆಗ್ಬೋದು ಅಂತ ಪರಿಹಾರ ಅತ್ಯಂತ ಭಾಳ ಇಂಪಾರ್ಟೆಂಟ್ ಪರಿಹಾರ ಪರಿಹಾರ ಭಾಳ ಮುಖ್ಯ ವಿಡಿಯೋ ಎಂಡ್ ತನಕ ನೋಡಿ ವಿಶೇಷ ಪರಿಹಾರ ತಿಳಿಸಿದ್ದೇನೆ ಎರಡನೇದಾಗಿ ಮಕ್ಕಳ ವಿಚಾರ ಇರಲಿ ಸರ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೇಳೋಕ್ಕೋದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಮದುವೆ ವಿಚಾರ ಅವಿವಾಹಿತರಿಗೆ ಫಿಕ್ಸ್ ಆದಂತಹ ಮದುವೆ ಅಥವಾ ಆಲ್ರೆಡಿ ಮದುವೆ ಆಗಿರತಕ್ಕಂಥವ್ರಿಗೆ ದಾಂಪತ್ಯ ಜೀವನ ಈ ವಿಚಾರಗಳಲ್ಲಿ ತುಂಬ ಟೆನ್ಷನ್ಸ್ಗಳು ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಗಂಡ ಎಂಟಿ ನಡುವೆ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಅಥವಾ ಈ ಎಂಗೇಜ್ಡ್ ಕಪಲ್ ಅಂತಾರಲ್ಲ ಎಂಗೇಜ್ಡ್ ಅಂತಾರಲ್ಲ ಎಂಗೇಜ್ಮೆಂಟ್ ಮುಗದುವಾಗಿರ್ತದೆ ಮದುವೆ ಫಿಕ್ಸ್ ಆಗಿರ್ತದೆ ಇವರಿಬ್ಬರ ನಡುವೆ ಏನು ಇವಾಗ ಎಂಗೇಜ್ಮೆಂಟ್ ಆದರೂ ಒಳ್ಳೆ ಲವರ್ಸ್ಗಳ ಥರ ಇರ್ಬೇಕು ಇವರೇ ನಿಂಕಿತ್ತಾಡ್ತಾ ಇದ್ದಾರೆ ಗಂಡು ಹೇಳಿದ್ದು ಹೆಣ್ಣಿಗಾಗಲ್ಲ ಹೆಣ್ಣು ಹೇಳಿದ್ದು ಗಂಡಿಗಾಗಲ್ಲ ಅದು ಮದುವೆ ನಡೆಯುತ್ತಾ ಅಟ್ಲೀಸ್ಟ್ ಇದು ಇವರಿಬ್ಬರಿಗೂ ಓಕೆ ಆದರೆ ಅವರು ಏನೋ ಅಪ್ಪ ಮಂದಿರೋ ಅಥವಾ ನೆಂಟ್ರಿಸ್ಟರು ಚಿಕ್ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಅಸಮಾಧಾನ ಹೊರ ಹಾಕುವಂಥದ್ದು ಇದೆಲ್ಲ ಏನಾಗುತ್ತೆ ಈ ಮದುವೆ ಆಗುತ್ತಾ ಆಗಲ್ವಾ ಅನ್ನುವಂಥದ್ದು ಅಥವಾ ಮದುವೆ ಆಗಿರ್ತಕ್ಕಂಥವ್ರಿಗೆ ಈ ದಾಂಪತ್ಯ ಮುಂದುವರಿಯುತ್ತಾ ಇಲ್ವಾ ಇದೇ ಥರ ಜಗಳೋಣ ಅನ್ನುವಂಥ ವಿಚಾರಗಳಲ್ಲಿ ಗಂಡ ಮದುವೆ ಆಗಿರ್ತಕ್ಕಂಥವ್ರು ಮಕ್ಕಳು ನನಗೆ ಈಗಲೇ ಮಗು ಬೇಕು ಮಗು ಟ್ರೈ ಮಾಡೋಣ ಅಂತ ಗಂಡ ಬೇಡ ನನಗೆ ಇಷ್ಟು ಬೇಗ ಮಕ್ಕಳು ಬೇಡ ಅಂತ ಹೆಂಡ್ತಿ ಅಥವಾ ಹೆಂಡ್ತಿ ಮಗು ಬೇಕು ನನಗೆ ಈಗಲೇ ಅಂತ ಹೆಂಡ್ತಿ ಇಲ್ಲ ಇಷ್ಟು ಬೇಗ ಮಕ್ಕಳು ಬೇಡ ಅಂತ ಗಂಡ ಅದೆಲ್ಲ ಎಲ್ಲ ಅದೇ ಥರ ಜಗಳ ಸ್ಥಾಪಗಳು ಸೊ ಇದೆಲ್ಲ ಕಿರಿಕಿರಿ ಆಯ್ತಲ್ವಾ ಇದ್ರ ನೆಕ್ಸ್ಟ್ ನೆಕ್ಸ್ಟ್ ಇನ್ನೇನು ವಿಚಾರಗಳಲ್ಲಿ ಪ್ರಭಾವ ಚಂದ್ರಗ್ರಹಣ ಫ್ರೆಂಡ್ಸ್ ಮಧ್ಯೆ ಬಿಸ್ನೆಸ್ ಪಾರ್ಟ್ನರ್ಸ್ ಮಧ್ಯೆ ನೀವು ಮೀನರಾಶಿಯವರು ಅವರ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಜಗಳ ಮನಸ್ತಾಪಗಳೇ ನೀವು ಹೇಳಿದ್ದು ಅವ್ರಿಗಾಗಲ್ಲ ಅವ್ರು ಹೇಳಿದ್ ನಿಮ್ಗಾಗಲ್ಲ ಮೀನರಾಶಿ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಮಾಡ್ತಾರ ಎಲ್ಲರಿಗೂ ಸಹ ಪಾರ್ಟ್ನರ್ ಜೊತೆಗೆ ನೀವು ಹೇಳಿದ್ ಪಾರ್ಟ್ನರ್ ಒಪ್ಪಲ್ಲ ಪಾರ್ಟ್ನರ್ ಹೇಳಿದ್ ನೀವು ಒಪ್ಪಲ್ಲ ಇಬ್ಬರು ಹೇಳಿದ್ ಅಲ್ಲ ಆಗ್ತಾ ಇರಲ್ಲ ಒಂದಿಷ್ಟು ಜಗಳ ಮನಸ್ತಾಪಗಳು ದೂರ ಪ್ರಯಾಣಗಳು ತುಂಬ ಕಿರಿಕಿರಿಯಿಂದ ಕೂಡಿರ್ತದೆ ಪಾಪ ಏನೋ ಏಪ್ರಿಲ್ಲು ಮೇ ಎಲ್ಲ ರಜೆ ಮಕ್ಕಳಿಗೆಲ್ಲ ರಜೆ ಎಲ್ಲ ಟೂರ್ ಹೋಗೋಣ ಅಥವಾ ಕ್ಷೇತ್ರ ದೇವಸ್ಥಾನಗಳಿಗೆ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಏನೋ ಅಂದ್ಕೊಂಡಿರ್ತೀರ ಪಾಪ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಮಯ ಹೋಗಿರ್ತೀರ ಬಟ್ ಚಂದ್ರಗ್ರಹಣ ನಿಮಗೆ ಸಪ್ತಮದಲ್ಲೇ ಆಗ್ತಿರೋದ್ರಿಂದ ನೀವು ಅಂದ್ಕೊಂಡ ರೀತಿಯಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ ಯಾಕಾರ ನಾನು ಬಂದೋ ಈ ಟೂರಿಗೆ ಅನ್ನೋ ಅಷ್ಟು ಚಿಂತೆಗಳು ಕೊಟ್ಟರೆ ಏನು ಪ್ರಯೋಜನ ಟ್ರಾನ್ಸ್ಫರ್ಗಳು ಇಷ್ಟ ಇಲ್ಲದ ಜಾಗಕ್ಕೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಇಷ್ಟ ಇಲ್ಲದ ಕೆಲಸಗಳನ್ನು ನೀವು ಮಾಡಲೇಬೇಕು ಅಂತ ನಿಮಗೆ ಒತ್ತಡ ಹಾಕ್ತಕ್ಕಂಥದ್ದು ಇಷ್ಟ ಇಲ್ಲದ ಜಾಗಗಳಿಗೆ ನಿಮ್ಮನ್ನು ಕಳಿಸ್ತಕ್ಕಂಥದ್ದು ಇಷ್ಟ ಇಲ್ಲದ ವ್ಯಕ್ತಿಗಳೊಂದಿಗೆ ನಿಮ್ಮನ್ನು ಕಳಿಸ್ತಕ್ಕಂಥದ್ದು ಕೆಲಸಕ್ಕೆ ಆಗ್ತಕ್ಕಂಥದ್ದು ಎಷ್ಟು ಟಾರ್ಚರ್ ನೋಡಿ ಅದು ಹಿಂಗೆ ಒಡೆದ್ರೆ ಮಾತ್ರ ಟಾರ್ಚರ್ ಅಲ್ಲ ಈ ತರಹೂ ಟಾರ್ಚರ್ ಕೊಡ್ತಾರೆ ಮಾನಸಿಕ ಹಿಂಸೆ ಮೇಲೆ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿದ್ದೀರಾ ಅದು ದಡ ಮುಡ್ತಾ ಇಲ್ಲ ಸರಿಯಾಗಿ ನೀವು ಅನ್ಕೊಂಡ ರೀತಿಯಲ್ಲಿ ಆಗ್ತಾ ಇಲ್ಲ ಫುಲ್ ಟೆನ್ಷನ್ ನಿಮಗೆ ಏನಪ್ಪಾ ಇದು ಹಿಂಗೆ ಇದು ಆಗುತ್ತಾ ಇಲ್ವಾ ಬಿಟ್ಬಿಡೋಣ ಏನು ಮಾಡೋಣ ಅರ್ಥ ಆಗ್ತಿಲ್ಲ ಜ್ಯೋತಿಷ್ಯ ಹೇಳಿದ್ರೆ ಸಾಡೆ ಸಾತಿ ಅಂತಾರೆ ಏನೇನೋ ಹೇಳ್ತಾರೆ ನನ್ಗೆ ಏನೋ ಅರ್ಥ ಆಗ್ತಾ ಇಲ್ಲ ಗ್ರಹಣ ಮೆಂಟಲಿ ತುಂಬಾ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇದೆ ಮೀನ್ ಮೀನ್ರಾಶಿಯವರಿಗೆ ಆಯ್ತಲ್ವಾ ಏನು ಗುರುಳೆ ಪರಿಹಾರ ಪರಿಹಾರ ಅಂದ್ರೆ ಇನ್ನೇನಿಲ್ಲ ಬಹಳ ಮುಖ್ಯವಾಗಿ ನೀವು ಅಕ್ಕಿ ಅಥವಾ ಭತ್ತ ದಾನ ಮಾಡಬೇಕು ಚಂದ್ರ ಬಿಂಬ ದಾನ ಮಾಡಬೇಕು ಹುರುಳಿ ದಾನ ಮಾಡಬೇಕು ಅಥವಾ ಏನು ಅವತ್ತಿನ ದಿವಸ ಯಾವತ್ತು ಇಪ್ಪತ್ತ ಐದನೇ ತಾರೀಕು ಬೆಳಗ್ಗೆ ಹತ್ತುವರೆ ನಂತರ ಈಶ್ವರನ ದೇವಸ್ಥಾನದಲ್ಲಿ ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸ್ಬೇಕು ಈಶ್ವರನ ದೇವಸ್ಥಾನದಲ್ಲಿ ಇಲ್ಲ ಬಾಗಿಲು ಹಾಕ್ಬಿಟ್ಟಿರ್ತಾರೆ ಅಥವಾ ಅಭಿಷೇಕ ಎಲ್ಲ ಮುಗಿದೋಗಿರುತ್ತೆ ಆ ಟೈಮ್ಗೆ ಅಂದ್ರೆ ಭಸ್ಮ ಅರ್ಚನೆ ಮಾಡಿಸಿ ಭಸ್ಮದಲ್ಲಿ ಅರ್ಚನೆ ಮಾಡಿಸಿ ಬಿಲ್ಪತ್ರ ಅರ್ಚನೆ ಮಾಡಿಸಿ ತೊಗೊಂಡೋಗಿ ಕೊಟ್ಟು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಡಪ್ಪ ನೀವು ಮನೇಲೆ ಕೂತ್ಕೊಂಡು ಶಿವಾಷ್ಟೋತ್ರ ಪಠನೆ ಮಾಡಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಮಾಡಿ ಯಾರು ಬೇಡ ಅಂತಾರೆ ಲಲಿತಾ ಸಹಸ್ರಾಮ ಬಂದ್ರೆ ಓದಿ ಇಲ್ಲ ಅಂದ್ರೆ ದುರ್ಗಾಷ್ಟೋತ್ರ ಪಠನೆ ಮಾಡಿ ಇದು ಬಹಳ ಮುಖ್ಯ ಚಂದ್ರಗ್ರಹಣ ಶಾಂತಿ ಬಹಳ ಮುಖ್ಯ ಮಕ್ಕಳ ವಿಚಾರದಲ್ಲಿ ವಿದ್ಯಾರ್ಥಿಗಳ ವಿಚಾರದಲ್ಲಂತೂ ಇನ್ನೂ ಬಹಳ ಮುಖ್ಯ ಆ ವಿಶೇಷ ಪರಿಹಾರ ಏನು ಗೊತ್ತಾ ಇಪ್ಪತ್ತೈದನೇ ತಾರೀಕು ಒಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೀವಿ ರಾಶಿಯವರಿಗೋಸ್ಕರ ಏನದು ವಿಶೇಷ ಪರಿಹಾರ ಅಂದರೆ ಪರಿಹಾರ ಹಾಗೂ ಆಚರಣೆ ವಿಚಾರಗಳು ನೋಡಿ ಯಾವ ಒಂದು ಜಾಗದಲ್ಲಿ ಗ್ರಹಣ ಕಾಣಲಿದೆ ಅಲ್ಲಿ ಮಾತ್ರ ಗ್ರಹಣದ ಆಚರಣೆ ಅಂದರೆ ಈ ವಿಡಿಯೋನ ನೀವೇನಾದರೂ ಬೆಲ್ಜಿಯಂ ಫ್ರಾನ್ಸ್ ಇಟಲಿ ಜರ್ಮನಿ ನಾರ್ತ್ ಏನು ಸೌತ್ ನಾರ್ವೆ ಹಾಲಾಂಡ್ ಸ್ವಿಟ್ಜರ್ಲ್ಯಾಂಡ್ ನಾರ್ತ್ ಅಮೆರಿಕಾ ಸೌತ್ ಅಮೇರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡು ಜಾಪಾನ ಈ ಒಂದು ದೇಶಗಳಿಂದ ಅಥವಾ ಕಾಂಟಿನೆಂಟ್ಗಳಿಂದ ಅಥವಾ ಆ ಒಂದು ಪ್ರದೇಶಗಳಿಂದ ನೀವೇನಾದರೂ ಈ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಾದರೆ ನೀವೆಲ್ಲ ಕಡ್ಡಾಯವಾಗಿ ಗ್ರಹಣಾಚರಣೆಯನ್ನು ಮಾಡಬೇಕಾಗ್ತದೆ ಇಂಡಿಯಾದ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅಂದರೆ ಅದನ್ನು ನಿಮ್ಮ ನಿಮ್ಮ ದೇಶಗಳಲ್ಲಿ ನೀವಿರುವ ಜಾಗಗಳಲ್ಲಿ ಈ ಒಂದು ಜಾಗಗಳಲ್ಲಿ ಟೈಮ್ನ ನೋಡ್ಕೊಳ್ಳಿ ಆ ಸಮಯದಿಂದ ಹಿಂದೆ ಒಂದು ಒಂದು ಎಂಟು ಹತ್ತು ಹನ್ನೆರಡು ತಾಸು ಹಿಂದೆಯೇ ನೀವು ಆಹಾರವನ್ನು ಸೇವನೆ ಮಾಡಿ ಮುಗಿಸಬೇಕಾಗ್ತದೆ ತದನಂತರ ಆಹಾರ ಸೇವನೆಯನ್ನು ಮಾಡೋಂಗಿಲ್ಲ ನೀವೇನಾದರೂ ನಾನು ಹೇಳಿದಂಥ ಈ ದೇಶಗಳಲ್ಲಿದ್ದರೆ ಹಾಗೂ ಗ್ರಹಣದ ಸಮಯ ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷ ಅಂತಿದೆಯಲ್ಲ ಈ ದೇಶಗಳಲ್ಲಿ ಈ ಟೈಮನ್ನು ಕನ್ವರ್ಟ್ ಆ ಇಂಡಿಯಾದ ಇಪ್ಪತ್ತೈದನೇ ತಾರೀಕು ಇಂಡಿಯಾದ ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷ ನಾನು ಈಗ ಹೇಳಿದಂಥ ಬೆಲ್ಜಿಯಂ ಫ್ರಾನ್ಸ್ ಇಟಲಿ ಜರ್ಮನಿ ಸೌತ್ ನಾರ್ವೆ ಹಾಲಾಂಡ್ ಸ್ವಿಟ್ಜರ್ಲ್ಯಾಂಡ್ ನಾರ್ತ್ ಆ್ಯಂಡ್ ಸೌತ್ ಅಮೆರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡು ಜಪಾನು ಈ ಒಂದು ದೇಶಗಳಲ್ಲಿ ಈ ಟೈಮಿಂಗ್ಸ್ನ ಕನ್ವರ್ಟ್ ಮಾಡಿಕೊಂಡಾಗ ಯಾವ ಸಮಯ ಆಗುತ್ತೆ ಅಂತ ನೋಡ್ಕೊಳ್ಳಿ ಆ ಸಮಯದಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡುವಂಗಿಲ್ಲ ಆ ಸಮಯದಲ್ಲಿ ನಿದ್ರೆ ಮಾಡುವಂಗಿಲ್ಲ ಆ ಸಮಯದಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಂಗಿಲ್ಲ ಅದೆಲ್ಲ ಗ್ರಹಣ ಶುರುವಾಕಿನ ಮುಂಚೆ ಇಟ್ಕೊಳ್ಳಿ ಅಥವಾ ಗ್ರಹಣವಾದ ನಂತರ ಇಟ್ಕೊಳ್ಳಿ ಹಾಗೂ ಗ್ರಹಣದ ಆದಿ ಮಧ್ಯ ಅಂತ್ಯದಲ್ಲಿ ಮೂರು ಸಲ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆಲ್ಲ ಬಹಳ ಹಾಸ್ಯ ಹಾಸ್ಯಾಸ್ಪದ ಅನ್ಸ್ಬೋದು ಐ ಸರ್ ನಾವು ಇಲ್ಲಿರೋರೇ ಮಾಡಲ್ಲ ವಿದೇಶದಲ್ಲಿರೋರೆಲ್ಲ ಮಾಡ್ತಾರ ಅಂತ ನಮಗಿನ್ನ ಚೆನ್ನಾಗಿ ನಮಗಿನ್ನ ಭಕ್ತಿ ನಮಗಿನ್ನ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು ವಿದೇಶಗಳಲ್ಲಿ ಇದ್ದಾರೆ ಇದನ್ನು ನೀವು ನಂಬಲೇಬೇಕು ನನಗೆ ಗೊತ್ತಿರುವಂಥ ವಿಚಾರ ಆದ್ದರಿಂದ ಯಾರ್ಯಾರು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರ ಖಂಡಿತವಾಗಿ ಆಚರಣೆ ಮಾಡಿ ಆಯಾ ದೇಶಗಳಲ್ಲಿದ್ದರೆ ತುಂಬ ತುಂಬ ಒಳ್ಳೆಯದು ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಪರಿಹಾರ ನೀವು ಯಾವ ದೇಶದಲ್ಲಿದ್ದರೂ ಸಹ ಆಯಾ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬೀಳೋದ್ರಿಂದಾಗಿ ನೀವು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ ಸೊ ಏನದು ಅತ್ಯಂತ ಅವಶ್ಯಕವಾಗಿರತಕ್ಕಂಥದ್ದು ಅಂತಂದ್ರೆ ಆ ಪರಿಹಾರ ಏನು ಮಾಡಿಕೊಳ್ಬೇಕು ಬಹಳ ಮುಖ್ಯವಾಗಿ ಅಕ್ಕಿಯನ್ನ ದಾನ ಮಾಡ್ತಕ್ಕಂಥದ್ದು ಯಾಕೆ ಭತ್ತ ಅಥವಾ ಅಕ್ಕಿ ಚಂದ್ರಗ್ರಹಣ ಗ್ರಹಣ ಅಲ್ವೇ ಆದ್ರಿಂದ ಭತ್ತ ಅಥವಾ ಅಕ್ಕಿಯನ್ನ ದಾನ ಮಾಡ್ತಕ್ಕಂಥದ್ದು ಹುರುಳಿಯನ್ನ ದಾನ ಯಾಕೆಂದ್ರೆ ಕೇತು ಅಲ್ವಾ ಸೊ ಅದರಿಂದ ಹುರುಳಿಯನ್ನ ದಾನ ಮಾಡ್ತಕ್ಕಂಥದ್ದು ಭತ್ತ ಅಥವಾ ಅಕ್ಕಿ ಜೊತೆಯಲ್ಲಿ ಒಂದು ಸ್ವಲ್ಪ ಹುರುಳಿ ಸಪ್ರೇಟ್ ಆಗಿ ಅದನ್ನು ದಾನ ಮಾಡ್ತಕ್ಕಂಥದ್ದು ಅತ್ಯುತ್ತಮ ಈ ಒಂದು ಗ್ರಹಣದ ಕಾಲದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿಕೊಂಡು ಭಾರತದಲ್ಲಿ ಬೇಕಾದ್ರೂ ಬಂತು ಗ್ರಹಣಾಚರಣೆ ಇಲ್ಲದ ನಮ್ಮ ಭಾರತದಲ್ಲಿಯೂ ಸಹ ಆ ಗ್ರಹಣದ ದಿವಸ ಅಂದ್ರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಒಂದ್ಸಲ ಸ್ನಾನ ಮಾಡ್ಕೊಂಡು ಬಂದು ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಬಟ್ಲು ತುಂಬ ಅಕ್ಕಿಯನ್ನು ಇಟ್ಟು ನೀವು ಆ ಹಾಗೂ ಅದರಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಇದನ್ನ ಹುರುಳಿಯನ್ನು ಸಹ ಇಟ್ಟು ಅಕ್ಕಿ ಹುರುಳಿ ಎರಡು ಪಾತ್ರೆಗಳಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅದನ್ನು ಮುಟ್ಟಿ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಸಹ ಅತ್ಯುತ್ತಮವಾಗಿ ನಿಮಗೆ ಗ್ರಹಣದ ದೋಷಗಳನ್ನ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಆ ಒಂದು ಸಮಯ ಇದು ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಜಪತಪಾದಿಗಳು ಹೋಮ ಹವನಾದಿಗಳು ದಾನ ಧರ್ಮಾದಿಗಳು ನಿಮಗೆ ಒಳ್ಳೆಯ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ನೂರು ಪಟ್ಟಷ್ಟು ಫಲವನ್ನ ಪ್ರತಿಫಲವನ್ನ ನಿಮಗೆ ಕೊಡಲಿದೆ ಆದ್ರಿಂದ ಜಪತಪಾದಿಗಳನ್ನ ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಒಳ್ಳೇದಾಗ್ತದೆ ವಿಶೇಷವಾದಂಥ ಒಂದು ಪರಿಹಾರವನ್ನ ನಿಮಗೆ ತಿಳಿಸಬೇಕು ಅಂದ್ರೆ ಆ ವಿಶೇಷ ಪರಿಹಾರ ಚಂದ್ರಗ್ರಹಣ ಶಾಂತಿ ಹೋಮ ಮಾರ್ಚ್ ಇಪ್ಪತ್ತ ಐದನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಏನು ಚಂದ್ರಗ್ರಹಣ ಬಂದಿದೆ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಾವೇನು ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಸಹ ಮಾಡುತ್ತದೆ ಚಂದ್ರಗ್ರಹಣಿಗೆ ಒಂದು ಹೋಮವನ್ನು ಮಾಡ್ತ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಒಂದು ದೋಷ ಪರಿಹಾರಾರ್ಥವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ ಒಂದು ಶ್ವೇತಾರ್ಕ ರತ್ನಗಳು ಶ್ವೇತಾರ್ಕ ರತ್ನಗಳನ್ನ ಚಂದ್ರನ ದೋಷ ಪರಿಹಾರಾರ್ಥವಾಗಿ ಚಂದ್ರನ ಸಂಪೂರ್ಣ ಶಕ್ತಿ ಪ್ರಾಪ್ತಿಗಾಗಿ ಗ್ರಹಣದ ದೋಷ ಪರಿಹಾರ ಹಾಗೂ ಗ್ರಹಣದಿಂದ ಶುಭ ಫಲ ಇರೋರಿಗೆ ನಿರ್ವಿಘ್ನವಾಗಿ ಶುಭ ಫಲಗಳನ್ನ ಪಡ್ಕೊಳ್ಳಿಕ್ಕೆ ಗ್ರಹಣದ ದಿವಸ ಅಭಿವಂತನೆ ಮಾಡ್ತಕ್ಕಂಥದ್ದು ಇದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪ್ರತಿಫಲವನ್ನ ನಿಮಗೆ ಕೊಡಲಿದೆ ಸೊ ಆದ್ರಿಂದ ಪ್ರತಿಯೊಬ್ಬರೂ ಸಹ ಈ ವಿಡಿಯೋ ನೋಡ್ತಾ ಇರತಕ್ಕಂಥವ್ರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಇಪ್ಪತ್ತೈದನೇ ತಾರೀಕು ಮಹಾಚಂದ್ರಗ್ರಹಣ ದಿವಸ ಚಂದ್ರಗ್ರಹಣದ ಸಮಯ ಅಂದರೆ ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಗ್ರಹಣ ನಡೆಯುವ ಸಮಯದಲ್ಲಿಯೇ ನಾವು ಗ್ರಹಣ ಶಾಂತಿಯನ್ನು ಮಾಡಿ ಈ ವಿಶೇಷವಾದ ಚ ಏನು ಶ್ವೇತಾರ್ಕ ಒಂದು ಮಣಿಗಳೇನಿದೆಯಲ್ಲ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಸೊ ಇದನ್ನು ಜೊತೆಗೆ ಇದರಲ್ಲಿ ಸಪ್ತಚಕ್ರ ಒಂದು ಸ್ಟೋನ್ಸ್ ಸಹ ಇದೆ ಸಪ್ತಚಕ್ರ ರತ್ನಗಳು ಅಂತಂದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಚಕ್ರಗಳನ್ನು ಓ ಎನರ್ಜೈಸ್ ಮಾಡಿ ನೆಗೆಟಿವಿಟಿ ತೆಗೆದು ಎನರ್ಜೈಸ್ ಮಾಡಲಿಕ್ಕೆ ತುಂಬಾ ಅನುಕೂಲವಾಗ್ತಕ್ಕಂಥದ್ದು ನನ್ನ ಮಾಸ ಭವಿಷ್ಯದಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ ನಿಮಗೆ ಆಲ್ರೆಡಿ ತಿಳಿಸಿದ್ದೇನೆ ಇವತ್ತಲ್ವಾ ಸೊ ಆದ್ರಿಂದ ಈಗ ಯಾಕೆಂದ್ರೆ ಮಾಸ ಭವಿಷ್ಯದಲ್ಲಿ ಎಷ್ಟೋ ಜನಕ್ಕೆ ಶ್ವೇತಾರ್ಕ ರತ್ನಗಳನ್ನ ಇಟ್ಟಿದ್ದೀವಿ ನಾವು ಇದರಲ್ಲಿ ಎನ್ನುವಂಥದ್ದು ನಿಮಗೊಂದು ಸ್ವಲ್ಪ ಡೌಟ್ ಇತ್ತು ಇದು ನಿಮ್ಮ ಚಕ್ರ ಸಪ್ತ ಚಕ್ರಗಳನ್ನ ಶುದ್ಧಿ ಮಾಡಿ ನಿಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದಾದ್ರೆ ಇದು ಬಂದು ನಿಮಗೆ ಚಂದ್ರಗ್ರಹಣದ ಒಂದು ದೋಷಗಳನ್ನ ಪರಿಹಾರ ಮಾಡಿ ಚಂದ್ರನ ಅನುಗ್ರಹವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಶ್ವೇತಾರ್ಕ ರತ್ನಗಳು ನೋಡಿ ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ರತ್ನಗಳ ಏನು ಬ್ರಾಸ್ಲೆಟನ್ನು ನಾವು ಸಿದ್ಧ ಮಾಡಿ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ಕೊಡ್ತೇವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳಿ ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಅವತ್ತು ಗ್ರಹಣದ ದಿವಸ ಗ್ರಹಣದ ಸಮಯದಲ್ಲಿಯೇ ನಾವು ಹೋಮವನ್ನು ಮಾಡ್ತೇವೆ ಸಂಕಲ್ಪ ಮಾತ್ರ ಬೆಳಗ್ಗೆ ಬೇಗ ಮಾಡ್ತೇನೆ ಆರು ಗಂಟೆಗೆ ಸಂಕಲ್ಪ ಸೇವೆ ಶುರುವಾಗ್ತದೆ ಹತ್ತುವರೆಯಿಂದ ಏನು ಗ್ರಹಣ ಶುರುವಾಗುತ್ತೆ ಹತ್ತುವರೆಯಿಂದ ನಮ್ಮ ಹೋಮಗಳು ಪೂಜೆಗಳು ಸಹ ಆರಂಭಗೊಳ್ಳುತ್ತದೆ ಆ ಗ್ರಹಣದ ಸಂದರ್ಭದಲ್ಲಿಯೇ ನೀವು ಮೊಬೈಲ್ನಲ್ಲಿ ಲೈವಲ್ಲಿ ನಾ ಇಡೀ ಹೋಮಗಳನ್ನು ನೋಡಬಹುದು ನೀವು ಅಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ಬಹುದು ಚಂದ್ರ ಹಾಗೆ ನಮಃ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇರಬಹುದು ಒಂದು ವಿಶೇಷವಾದ ಚಂದ್ರ ಬಿಂಬ ನಿಮಗೆಲ್ಲರಿಗೂ ಈ ಪ್ರಸಾದ ಜೊತೆಗೆ ಈ ಬ್ರಾಸ್ಲೆಟ್ ಪ್ರಸಾದದ ಜೊತೆಗೆ ಒಂದು ಚಂದ್ರ ಬಿಂಬವನ್ನು ಸಹ ಕೊಡ್ತೇವೆ ಆ ಚಂದ್ರ ಬಿಂಬ ನಿಮಗೆ ಸಿಕ್ಕ ನಂತರ ಬ್ರಾಸ್ಲೆಟ್ ಕೈಗೆ ಹಾಕೊಳ್ಳಿ ಚಂದ್ರ ಬಿಂಬವನ್ನ ಅಕ್ಕಿಯ ಜೊತೆಗಿಟ್ಟುಕೊಂಡು ಯಾರಿಗವರು ದಾನ ಮಾಡಿ ದೇವಸ್ಥಾನದಲ್ಲಿ ಸಮರ್ಪಣೆಯನ್ನು ಮಾಡ್ಕೊಳ್ಳಿ ತುಂಬಾ ಅನುಕೂಲ ಚಂದ್ರಗ್ರಹಣದ ಸಂಪೂರ್ಣ ಶುಭ ಫಲಗಳನ್ನು ಆಯಿತು ದೋಷಗಳ ಪರಿಹಾರವಾದ ಅಂಗೂ ಆಯಿತು ಎಲ್ಲ ರೀತಿಯಲ್ಲಿ ಅನುಕೂಲವಾಯಿತು ಒಂದು ವಿಶೇಷವಾಗಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ತಂದೆ ತಾಯಂದಿರು ಮಕ್ಕಳ ಬಗ್ಗೆ ಟೆನ್ಷನ್ ಪಡ್ಕೊಂಡಿದ್ದಾರೆ ಈ ಗ್ರಹಣದ ಸಂದರ್ಭದಲ್ಲಿ ಮಕ್ಕಳ ಮನಸ್ಸಿನ ಮೇಲೆಯೂ ಸಹ ವಿಶೇಷವಾದಂತಹ ಪರಿಣಾಮ ಬೀಳ್ತಾ ಇರ್ತದೆ ಯಾಕೆಂದ್ರೆ ಚಂದ್ರಗ್ರಹಣ ಚಂದ್ರಮ ಮನಸೋ ಮನಸ್ಸೋ ಜಾತ ಮನಸ್ಸಿಗೆ ಕಾರಕನಾಗಿರತಕ್ಕಂಥ ಒಂದು ಚಂದ್ರ ಮಕ್ಕಳು ತುಂಬಾ ರಚ್ಚೆ ಹಿಡಿತಕ್ಕಂಥದ್ದು ಹಠ ಮಾಡ್ತಕ್ಕಂಥದ್ದು ಏನೋ ಕೆಲವು ಎಷ್ಟೋ ಜನ ಮಕ್ಳು ಕೆಳಗೆ ಬಿದ್ದು ಬಿಡ್ತಾರೆ ಹಂಗೇನೆ ಎಕ್ಸಾಮ್ ಬೇರೆ ಬಂದಿದೆ ಕೆ ಎಷ್ಟೋ ಜನಕ್ಕೆ ಎಕ್ಸಾಮ್ ಮುಗಿದೋಗಿದೆ ಕೆಲವರಿಗೆ ಎಕ್ಸಾಮ್ ನಡೀತಾ ಇದೆ ಇನ್ ಕೆಲವರಿಗೆ ಎಕ್ಸಾಮ್ ಬರೋದಿದೆ ಈ ಎಕ್ಸಾಮಿನೇಷನ್ ಟೆನ್ಷನ್ನಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬಗ್ಗೆಯೂ ಸಹ ನಿಮಗೆ ಬಹಳ ಚಿಂತೆ ಆಗಿರ್ತದೆ ಈ ಚಂದ್ರಗ್ರಹಣ ನಮ್ಮಲ್ಲಿ ಆಚರಣೆ ಇಲ್ಲ ಅಂದ್ರೆ ಅದರ ದುಷ್ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀರಬಾರದು ಅನ್ನುವಂತಹ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಸರಸ್ವತಿ ಹೋಮವನ್ನು ಮಾಡಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡಿ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದಂತಹ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಜೈಸ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಹೇಳಿದ ಮಾತು ಕೇಳಲ್ಲ ತುಂಬಾ ಏನೋ ರಚ್ಚಿ ಹಿಡಿತಾ ಇದ್ದಾರೆ ಅಂತಂದು ಹೋಗಿ ಅಂತ ಅವ್ರಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಇದನ್ನು ಧಾರಣೆ ಮಾಡ್ಕೊಡ್ತ ಮಾಡ್ತಕ್ಕಂಥದ್ದು ಕೈಯಲ್ಲಿ ತುಂಬ ಅನುಕೂಲವಾಗಿರ್ತದೆ ಸ್ವಲ್ಪ ಅವರು ಕಂಟ್ರೋಲಿಗೆ ಬಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ವಿದ್ಯೆಯತ್ತ ಗಮನ ಗಮನಹರಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ಸರಸ್ವತಿ ಹೋಮದ ಪ್ರಸಾದವೂ ಆಗಿರ್ತದೆ ಸಪ್ತಚಕ್ರಗಳ ಒಂದು ಪ್ರಸಾದವೂ ಸಹ ಆಗಿರ್ತದೆ ಅದರ ಜೊತೆಯಲ್ಲಿ ಆ ಗ್ರಹಣದಿಂದ ಆಗಬಹುದಾದ ದುಷ್ಪ್ರಭಾವ ಅದನ್ನು ಸಹ ಕಡಿಮೆ ಮಾಡಲಿಕ್ಕೆ ಖಂಡಿತ ಅನುಕೂಲವಾಗ್ತದೆ ಸೊ ದಯವಿಟ್ಟು ಅದರ ಬಗ್ಗೆಯೂ ಸಹ ಗಮನ ಹರಿಸಿ ನಿಮ್ಮ ಮಕ್ಕಳ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸೊ ಅದರಿಂದ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹಾಗೂ ಈ ವಿಶೇಷವಾದ ಚಂದ ಶ್ವೇತಾರ್ಕ ರತ್ನಗಳ ಒಂದು ಬ್ರಾಸ್ಲೆಟ್ ಸಪ್ತಚಕ್ರಗಳಿರ್ತಕ್ಕಂತಹ ರತ್ನಗಳಿರ್ತಕ್ಕಂಥ ಬ್ರಾಸ್ಲೆಟ್ ಖಂಡಿತವಾಗಿ ನೀವು ಧಾರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಫೇಸ್ಬುಕ್ಕಲ್ಲಿ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ